ಚಿಕ್ಕೋಡಿ ಪಟ್ಟಣದ 1008 ಶಾಂತಿನಾಥ್ ಮಂದಿರದಲ್ಲಿ 108 ಶಾಂತಿ ಸಾಗರ್ ಟ್ರಸ್ಟ್ ಹಾಗೂ ವಾಗ್ದೇವಿ ಮಹಿಳಾ ಮಂಡಳದ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಚಿಕ್ಕೋಡಿ ಪಟ್ಟಣದ ಶ್ರೀ 1008 ಶಾಂತಿನಾಥ ಮಂದಿರದಲ್ಲಿ 108 ಶಾಂತಿ ಸಾಗರ ಟ್ರಸ್ಟ್ ಹಾಗೂ ವಾಗ್ದೇವಿ ಮಹಿಳಾ ಮಂಡಳ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿದ್ದ ಶ್ರೀಮತಿ ವೀರಶ್ರೀ ಪಾಟೀಲ್ ಮಾತನಾಡಿ, ಮಕ್ಕಳ ಹುಟ್ಟುಹಬ್ಬವನ್ನು ನಾವು ಆಚರಿಸುತ್ತೇವೆ. ನಮ್ಮ ಹುಟ್ಟುಹಬ್ಬವನ್ನು ಮಕ್ಕಳು ಮನೆಯವರು ಆಚರಿಸುತ್ತಾರೆ, ಆದರೆ ಮಹಿಳಾ ದಿನಾಚರಣೆಯನ್ನು ಮಹಿಳೆಯರೇ ಆಚರಿಸಿಕೊಳ್ಳಬೇಕಾಗಿದೆ ಎಂದು ಮಾರ್ಮಿಕವಾಗಿ ತಿಳಿಸಿದರು. ನಾವು ಮಹಿಳೆಯರಾಗಿ ಕೇವಲ ಸೇರುವುದಲ್ಲ ನನ್ನ ವಿಚಾರ, ಯಾಕಂತಂದ್ರೆ ನಮ್ಮ ಆಚರಣೆಯನ್ನ ನಾವು ಮಾಡ್ಕೊಳ್ಳೋದಂದ್ರೆ ಇದ್ರ ಅರ್ಥ ನನಗೂ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗತ್ತೈತಿ, ವರ್ಷ ಅನಿಸ್ತೈತೆ ನನಗೆ. ಯಾಕಂದ್ರೆ ನಮ್ಮ ಬರ್ತಡೇ ನಾವು ಆಚರಣೆ ಮಾಡ್ಕೊಳ್ಳಂಗಿಲ್ಲ, ನಮ್ಮ ಮಕ್ಕಳ ಬರ್ತಡೇಯನ್ನ ನಾವು ಮಾಡ್ತೀವಿ, ಹಂಗ ಮಹಿಳೆಯರ ದಿನಾಚರಣೆಯನ್ನ ಪುರುಷರು ಮಾಡ್ತಾರೆ ನಿಜವಾಗ್ಲು. ನಾವು ನಾವ ಮಾಡುದ, ನಾವ ಇದ್ ಮಾಡುದ, ನಮ್ ಬಗ್ಗೆ ನಾವ ಹೇಳ್ಕೊಳ್ಳುದ ಅದವ್ರಿಗೆಲ್ಲ ಬೆಲೆ ಬರ್ತೈತೆ, ಹೌದಿಲ್ಲ? ನನಗೆ ಅನಿಸಿದ್ದೇನೆ, ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಅಂದಾಗ ನಾವ ಎಲ್ಲಾರು ಮಹಿಳೆಯರನ್ನ ಕೂಡಿದೀವಿ, ನಮ್ಮ ನಮ್ಮ ವಿಚಾರಗಳನ್ನ ನಾವು ಮಾತಾಡ್ಕೋತೀವಿ, ನಮ್ದ ಹೇಳ್ತೀವಿ, ನಮ್ದ ನಗ್ತೀವಿ, ನಮ್ದ ಆಡ್ತೀವಿ, ಎಲ್ಲ ಮಾಡ್ತೀವಿ, ಹೋಗಿ ಬಿಡ್ತೀವಿ. ಆದ್ರೆ ನಮ್ ವಿಚಾರ ಬೇರೆಯವರಿಗೆ, ಬೇರೆಯವರು ಅಂದ್ರೆ ಇನ್ನೊಂದು ಜೀವನದ ಪಾರ್ಟ್ ಆಫ್ ದಿ ಲೈಫ್. ಯಾವ ರೀತಿ ಒಂದು ಗಾಡಿಗೆ ಎರಡು ಚಕ್ರಗಳಿರ್ತಾವ, ಒಂದು ಚಕ್ರ ಇಲ್ಲಿ ನಾವು ಇನ್ನೊಂದು ಚಕ್ರ ಅದನ್ನು ತಂದು ಅಂದ್ರೆ ನಾವೇನ್ ಮಾಡ್ತಿದ್ವಿ, ನಮ್ಮಲ್ಲೇ ಹೆಂಗಾಗೈತಿಪ್ಪ ಅಂತಂದ್ರೆ ಇರ್ಲಿ ಬಿಡ ಅವ್ರೇನ್ ಮಾಡೋದಂತ ಅನ್ಸ ಅನ್ಸಾತೈತಿ. ಆದ್ರೆ ಅವ್ರು ವಿಚಾರ ಮಾಡ್ಬೇಕು, ನಾವು ಅದನ್ನ ವಿಚಾರ ಮಾಡ್ಬೇಕು. ನಮ್ಮ ಯಶಸ್ಸಿಗೆ ಅವರು ಕಾರಣ ಇರ್ತಾರ, ಅವ್ರ ಯಶಸ್ಸಿಗೆ ನಾವು ಕಾರಣ ಇರ್ತೇವೆ. ಈ ಮಹಿಳಾ ದಿನಾಚರಣೆ ಫಸ್ಟ್ಗೆ ಮೋದಿಯವರ ತಾಯಿಯನ್ನ ನಾನು ಎಷ್ಟು ನಿಯರ್ನಿಂದ ನೋಡಿದ್ನಿಪ್ಪ ಮೊನ್ನೆ ಅಂತಂದ್ರೆ, ನನಗೊಬ್ಬರಲ್ಲಿ ಟ್ರೈನಿಂಗ್ ಒಳಗೆ ಸಿಕ್ಕಿದ್ರು ತ್ರಿಪುರಾದೊಳಗೆ, ಅವರು ಗುಜರಾತ್ನಿಂದ ಮೇಡಮ್ ಬಂದಿದ್ರು ಅಂಜನಾ ಮೋದಿ ಅಂತ. ಅವ್ರು ಏನ್ ಮಾಡಿದ್ರು ಅಂದ್ರೆ, ಅವ್ರ ತಾಯಿ ಮೋದಿಯವರ ತಾಯಿ ಇಬ್ರು ಮಂದಿದ್ದೆ ರಿಲೇಷನ್ ಅಂತ, ಅವ್ರ ಪರಿಚಯ ಹೇಳಿದ್ರು, ನಾವು ಮೋದಿಯವರ ರಿಲೇಷನ್ ಅಂತಂದ. ಹಂಗ ಅಂದಾಗ ಅವ್ರ ತಾಯಿ ಅವರನ್ನ ಯಾವ ರೀತಿ ಬೆಳೆದಿರ್ಬೋದು, ಸ್ವಲ್ಪ 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 ನಮ್ಗೆ ಫ್ರೀ ಟೈಮ್ ಸಿಕ್ಕಾಗನ ಅವ್ರಿಂದ ಕೇಳಿ ತಿಳ್ಕೊಂಡಿದ್ದನ. ಶ್ರೀಮತಿ ಪ್ರೇಮಾ ಮುನ್ನೋಳಿ ಮಾತನಾಡಿ, ಬಾಜು ಮನೆ ಅಕ್ಕವರ ಬಿಸಿ ಬಿಸಿ ಸುದ್ದಿ ಎಂಬ ವಿಷಯವಾಗಿ ಹಳ್ಳಿಯ ಭಾಷೆಯಲ್ಲಿ ಹೆಚ್ಚಿಗೆ ವಿದ್ಯಾಭ್ಯಾಸ ಮಾಡದ ಗೃಹಿಣಿಯರ ನೋವನ್ನು ತೋಡಿಕೊಂಡರು. ದೀಪಾ ಕಾಗೆ ಮತ್ತು ಪದ್ಮಾ ಪೂಜೆ ಮಂಗಳಾಚರಣೆ ನೆರವೇರಿಸಿದರು. ಸ್ವಾಗತ ಪರಿಚಯ ಪ್ರಾಸ್ತಾವಿಕ ನುಡಿಗಳನ್ನು ವೈಶಾಲಿ ಲಡಗೆ, ಸುನಿತಾ ಹೆಗಡೆ, ಸಾಧನಾ ಪಾಟೀಲ್ ನೆರವೇರಿಸಿದರು. ಅತಿಥಿಗಳಿಗೆ, ಅಧ್ಯಕ್ಷರಿಗೆ ಹಾಗೂ ಹಿರಿಯ ಮಾತೆಯರಿಗೆ ಮಹಿಳಾ ಮಂಡಳದ ಅಧ್ಯಕ್ಷರಾದ ಶ್ರೀಮತಿ ಪ್ರೇಮಾ ಮುನ್ನೋಳಿ ಸತ್ಕರಿಸಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಸುಷ್ಮಾ ಚೌಗ್ಲಾ, ಪದ್ಮಶ್ರೀ ಕೆತ್ತಪ್ಪನವರ್, ವಿದ್ಯಾ ಉದ್ಗಾಮೆ, ವಿಜಯ ಚೌಗ್ಲಾ, ಕಮಲಾ ಉಪಾಧ್ಯೆ, ಶಾನೇಕಾ ಬಸನ್ನವರ್, ಲೀಲಾ ಮೆಕ್ಕಳಿಕೆ, ದೇವಕಿ ಪಾಟೀಲ್, ಜಯಶ್ರೀ ಇಂಗಳೆ, ಸಂಧ್ಯಾ ಪಾಟೀಲ್, ಶ್ರೀಮತಿ ಕೇಸ್ತಿ ಉಪಸ್ಥಿತರಿದ್ದರು. ಅಪೂರ್ವ ಕೇಸ್ತಿ ನಿರೂಪಿಸಿದರು. ಲಕ್ಷ್ಮೀ ವಂದೂರೆ ವಂದನಾರ್ಪಣೆ ಮಾಡಿದರು.